ಆಷಾಢ ಶುಕ್ರವಾರ ಅಂತ ಏನು ನಮ್ಮ ಮೈಸೂರಲ್ಲಿ ನಾಡಹಬ್ಬ ಅಂತಾರ ನಾವು ಆಚರಿಸ್ತೀವಿ. ಆಷಾಢ ಅಂತ ಬಂದರೆ ಸಾಕು, ಎಲ್ಲಿಂದೆಲ್ಲೇ ಯಾವ್ಯಾವ ದೇಶದಿಂದಲೇ ಬಂದು ನಮ್ಮ ಚಾಮುಂಡಿ ತಾಯಿ ದರ್ಶನಕ್ಕೆ ಅಂತ ಬರ್ತಾ ಇರ್ತಾರೆ. ಈ ಒಂದು ನಾಡ ಹಬ್ಬ ಏನಿದೆ ದಸರಾ ಅಂತ ಏನು ನಾವು ಆಚರಿಸ್ತೀವಿ, ಅದಕ್ಕಿಂತಲೇ ಹೆಚ್ಚಾಗಿ ಈ ಆಷಾಢ ಶುಕ್ರವಾರ ನಾವು ಆಚರಿಸ್ತೀವಿ. ಮೈಸೂರಲ್ಲಿರೋ ಜನರೆಲ್ಲ ತುಂಬ ಏನಂತಾರೆ ಭಕ್ತಿಯಿಂದ ಶ್ರದ್ಧಾಭಕ್ತಿಯಿಂದ ಮತ್ತು ತುಂಬ ತಾಯಿಗೆ ಯಾವ್ಯಾವ ರೀತಿ ಕಾಣಿಕೆ ಅರ್ಪಿಸಬೇಕು, ಯಾವ್ಯಾವ ರೀತಿ ಭಕ್ತಿಯಿಂದ ಆಚರಿಸ್ಬೇಕು ಆ ರೀತಿಯೆಲ್ಲ ನಮ್ಮ ಮೈಸೂರು ಜನತೆ ತುಂಬ ಚೆನ್ನಾಗಿ ಆ ತಾಯಿಯ ಆಷಾಢ ಶುಕ್ರವಾರನ ನೆರವೇರಿಸ್ತಾರೆ. ತಾವು ದಯವಿಟ್ಟು ಎಲ್ಲೆಲ್ಲಿಂದನೋ ಬರ್ತಾ ಇರ್ತಾರೆ ಅಂಥದ್ರಲ್ಲಿ ನಮ್ಮ ಮೈಸೂರಲ್ಲಿ ನಾವು ಹುಟ್ಟಿ ನಾವು ಈ ತಾಯಿಯ ದರ್ಶನಕ್ಕೆ ಬಂದಿರೋದು ನಮಗೆ ಭಾಳ ಸಂತೋಷ. ಇಲ್ಲಿ ಯಾವುದೇ ಅರಕೆಗಳನ್ನ ಹೊತ್ಕೊಂಡ್ರೂ ಸಹ ಯಾವುದೇ ಕಾಣಿಕೆ ಕಟ್ಟಿದ್ರೂ ಸಹ ಅದು ಯಶಸ್ವಿ ಆಗುತ್ತೆ, ಮತ್ತು ಏನೇ ತಾಯಿ ಹತ್ರ ಬೇಡ್ಕೊಂಡ್ರೂ ಸಹ ಇಲ್ಲಿ ಸಕ್ಸಸ್ ಸರ್. ನಾವು ಇಲ್ಲ ನಾವು ಈಗ ಹೋಗ್ತಾ ಇದ್ದೀವಿ, ಬಟ್ ನಾವು ಇಲ್ಲೇ ನಾವು ಅಡ್ವೊಕೇಟು, ನಾನು ಆಲ್ಮೋಸ್ಟು ನನ್ನ ತಾಯಿ ಹತ್ರ ಬೇಡ್ಕೊಂಡಿದ್ದೆ ನಾನು ಅಡ್ವೊಕೇಟ್ ಆಗಬೇಕು ಅಂತ. ಸೊ ಆ ತಾಯಿ ನನಗೆ ಆ ಒಂದು ಆ ಸ್ಥಾನನ ಕೊಟ್ಟಿದ್ದಾಳೆ, ಹಾಗಾಗಿ ನಾನು ಅವಾಗವಾಗ ತಾಯಿ ದರ್ಶನಕ್ಕೆ ಬರ್ತಾ ಇರ್ತೀನಿ, ಮನೆಯಲ್ಲೂ ಅಷ್ಟೇ ಆ ತಾಯಿ ನೆನೆಸ್ತಾ ಇರ್ತೀನಿ. ಸೊ ಹಾಗಾಗಿ ಈ ತಾಯಿ ಚಾಮುಂಡಮ್ಮ ನಮ್ಮ ಮೈಸೂರಲ್ಲ ಇಡೀ ನಮ್ಮ ಇಂಡಿಯಾ ಏನಿದೆ ಅದೆಲ್ಲ ಜನತೆಗೂ ಸಹ ತಾಯಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ಜನನ ಅಂತ ನಾನು ಕೇಳ್ಕೊತೀನಿ.